ನೀವು ಎಷ್ಟು ತಿಳಿತಾ ಹೋಗ್ತಾ ಹೋಗ್ತಾ ಇರ್ತೀರ ನೀವು ಅಷ್ಟು ಸಿಂಪಲ್ ಆಗಿಬಿಡ್ತೀರ. ನೀವು ನೀವು ಅದಕ್ಕೆ ಹೇಳೋದು ವಿದ್ಯೆ ಇದೆಯಲ್ಲ ಅದು ಮನುಷ್ಯನ ಬೇರೆ ಮಟ್ಟಕ್ಕೆ ಎತ್ತುತ್ತೆ ಅನ್ನೋದಕ್ಕೆ ನೀವು ಓದಬೇಕು. ಟು ಎವ್ರಿ ಆ್ಯಕ್ಷನ್ ದೆರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ನನಗೆ ಗೊತ್ತಿರೋ ಹಾಗೆ ನನ್ನ ಅನುಭವಕ್ಕೆ ಬಂದಿರೋ ಹಾಗೆ ನಾನು ಒಂದು ಕೆಲಸ ಮಾಡಿದ್ರೆ ನೇಚರಿಂದ ಬೌನ್ಸ್ ಬ್ಯಾಕು ಹತ್ತು ಒಳ್ಳೆಯದಾಗುತ್ತೆ. ನಿಮ್ಮ ಒಂದು ಹುಟ್ಟಿಗೆ ಒಂದು ಅರ್ಥ ಇದೆ, ಆದರೆ ಆ ಅರ್ಥನ ಮಾಡ್ಕೊಳ್ಳೋಷ್ಟಲ್ಲೇ ನಮ್ಮ ಜೀವನ ಕಳೆದೋಗ್ಬಿಡುತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ, ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೀನೋಮ್ಸ್ನ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವರು ನಮ್ಮೊಂದಿದ್ದಾರೆ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಾವು ಇವ್ರ ಜೊತೆಗೆ ಪುರುಷ ಬಂಜೆತನದ ಬಗ್ಗೆ ಮಾತಾಡಿದ್ವಿ, ಅದು ಆನುವಂಶಿಕ ಕಾಯಿಲೆಗಳ ಬಗ್ಗೆ ಮಾತಾಡಿದ್ವಿ, ಮತ್ತು ಗರ್ಭ ಸಂಸ್ಕಾರ ಅಂತಂದರೆ ಒಬ್ಬ ಸ್ತ್ರೀ ತನ್ನ ಮಗು ಗರ್ಭದಲ್ಲಿರುವಾಗ ಏನು ಯಾವ ಥರ ಕೇರ್ ತಗೋಬೇಕನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಆ ಮೂರು ವೀಡಿಯೋಗಳ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಅದನ್ನು ಪುನೀತ್ ಅವರು ಹಾಕಿರ್ತಾರೆ, ದಯವಿಟ್ಟು ಅದನ್ನು ನೋಡಿ ನೀವು ಅಂತ ನಾನು ಕೇಳ್ಕೊಳ್ತೀನಿ. ಆದರೆ ಇವತ್ತು ನಾನೊಂದು ಭಾಳ ಸ್ವಲ್ಪ ವಿಶೇಷವಾದ ಪ್ರಶ್ನೆಯನ್ನು ಅವ್ರ ಜೊತೆ ಅವ್ರಿಗೆ ಕೇಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಯೂಶ್ವಲಿ ಸ್ಪಿರಿಚುವಾಲಿಟಿ ಅಥವಾ ಧರ್ಮ ಅಂತಂದರೆ ಬೇರೆ ಮತ್ತು ಸೈನ್ಸ್ ಅಂದರೆ ಬೇರೆ ಅಂತ ನಾವು ಅಂದ್ಕೊಂಬಿಟ್ಟಿರ್ತೀವಿ. ಎರಡೂ ಒಂದಕ್ಕೊಂದು ಕಂಬೈನ್ ಆಗಲ್ಲ ಅಂತೇಳಿ. ಸ್ಪಿರಿಚುವಾಲಿಟಿ ಅಂದರೆ ಬೇರೆ ಅಥವಾ ಮೆಡಿಸಿನ್ ಅಂದರೆ ಬೇರೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಒಬ್ಬ ಡಾಕ್ಟರ್ ಅದನ್ನು ಅವರು ದೇಹವನ್ನು ಅರ್ಥ ಮಾಡ್ತಾ 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 ಒಳಗಡೆ ಆಳಕ್ಕೆ ಇಳಿತಾ 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 ನಮ್ಮ ಸೆಲ್ಫ್ಗಳ ಬಗ್ಗೆ ಯೋಚನೆ ಮಾಡ್ತಾ 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 ಯಾವುದೊಂದು ಪಾಯಿಂಟಲ್ಲಿ ಇದು ಹೆಂಗೆ ಆಗ್ತಾಯಿದೆ ಅಂತ ಅವ್ರಿಗೂ ಒಂದು ಪ್ರಶ್ನೆ ಬಂದಿರ್ಬೋದಲ್ವಾ. ಅಂದರೆ ನಮಗೆ ಮೀರಿದ ಶಕ್ತಿ ಎಲ್ಲೋ, ನಮಗೆ ಮೀರಿದ ಶಕ್ತಿ ಮತ್ತು ನಮ್ಮ ನಾವು ಅರ್ಥ ಮಾಡ್ಕೊಳ್ಳೋದಂಥ ಶಕ್ತಿ ಎಲ್ಲೋ ಒಂದು ಕಡೆ ಇದೆಯಲ್ವಾ ಅಂತ ಅನಿಸಿರ್ಬೋದು ಅಂತ ನನಗನ್ಸುತ್ತೆ. ಫಾರ್ ಎಕ್ಸಾಂಪಲ್, ಹಾರ್ಟ್ ಯಾಕೆ ಹೊಡ್ಕೊಳ್ಳುತ್ತೆ ಅನ್ನೋದು ನಮ್ಮದು ಜನಸಾಮಾನ್ಯರಿಗೆ ಬರುವಂಥ ಪ್ರಶ್ನೆ. ಯಾರು ನಾವು ಉಸಿರಾಟ ನಾನು ಮಾಡ್ತಾ ಇಲ್ಲಾದರೂ ಕೂಡ ನಾನು ಉಸಿರಾಟ ಆಗ್ತಾನೆ ಇದೆಯಲ್ವಾ, ಹೆಂಗೆ ಅದು ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಇದೇ ಪ್ರಶ್ನೆ ನಾನು ಡಾಕ್ಟರ್ ಮಾಲಿನಿಯ ಸುತ್ತೂರು ಕೇಳ್ತೀನಿ. ಅಂದರೆ ನಿಮ್ಮ ಈ ರಿಸರ್ಚ್ನ ಪೀರಿಯಡಲ್ಲಿ, ನಿಮ್ಮ ಟೀಚಿಂಗ್ನ ಪೀರಿಯಡಲ್ಲಿ ನೀವು ತುಂಬ ಸಿಂಪಲ್ ಪ್ರಶ್ನೆ ಅಂತ ಅನ್ಸುತ್ತೆ, ದೇವ್ರು ನೋಡಿದ್ದೀರಾ? ಅಂದರೆ ದೇವ್ರು ಅಂದ ಸೆನ್ಸ್ ನಮಗೆ ಅರ್ಥ ಆಗದೊಂದು ಶಕ್ತಿನ ನೀವು ನೋಡಿದ್ದೀರಾ ಅಂತ. ನನ್ನ ಪ್ರಕಾರ ದೇವರು ಅಂತಂದರೆ ಅದಕ್ಕೆ ನಿರ್ಗುಣ ನಿರಾಕಾರ ಅಂತಾರಲ್ಲ, ಅದನ್ನು ನಾನು ನಂಬ್ತೀನಿ. ದೇವ್ರಿಗೆ ಯಾವುದೇ ಶೇಪ್ ಇಲ್ಲ, ನಿರ್ಗುಣ. ಅದು ಏನು ದೇವರು ಅಂದರೆ ಏನು ಅಂದರೆ ಲೈಟ್. ಇಟ್ ಇಸ್ ಅ ಕಾಸ್ಮಿಕ್ ಎನರ್ಜಿ. ಈ ನಮ್ಮ ಬ್ರಹ್ಮಾಂಡದಲ್ಲಿ ಏನಿದೆ, ಒಂದು ಎನರ್ಜಿ ಇದೆ, ಕಾಸ್ಮಿಕ್ ಎನರ್ಜಿ. ಅದನ್ನು ಕೆಲವರು ಭಾಳ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ, ಅದಕ್ಕೆ ಕೆಲವರು ಕನೆಕ್ಟ್ ಆಗೋದಿಲ್ಲ. ಅದು ಡಿಪೆಂಡ್ಸ್. ದೇವರಂದರೆ ಇಟ್ ಈಸ್ ನಥಿಂಗ್ ಬಟ್ ಅ ಕಾಸ್ಮಿಕ್ ಎನರ್ಜಿ. ನನಗೆ ದೇವರು ಅನ್ನೋದು ಕಾಯಕವೇ ಕೈಲಾಸ ಅಂತಾರಲ್ಲ, ನನ್ನ ಕೆಲಸನ ನಚ್ಚಿಕಟ್ಟಾಗಿ ಮಾಡಿದ್ರೆ ನನಗೆ ಅದೇ ದೇವರು, ಅದೇ ಒಂದು ದೊಡ್ಡ ಇದು ಅಂತ. ನಾನು ಇದನ್ನೆಲ್ಲ ಏನೇ ಕೇಳ್ತೀನಿ ಅಂತಂದರೆ, ದಾಸರ ಒಂದು ಪದ ಇದೆ, ಮಾನವ ಜನ್ಮ ಬಹಳ ಶ್ರೇಷ್ಠ, ಅದನ್ನು ಹಾಳು ಮಾಡ್ಕೋಬೇಡಿ, ಉಚ್ಚಪ್ಪಗಳಿರ ಅಂತ ಹೇಳಿದ್ದಾರೆ. ಈ ಥರದ್ದು ಬಹಳಷ್ಟು ಜನ ಹೇಳಿದ್ದಾರೆ. ಬಸವಣ್ಣ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಅಂದರೆ ನಮ್ಮ ಮನುಷ್ಯ ಜನ್ಮಕ್ಕೆ ಎಷ್ಟು ಒಂದು ಮುಖ್ಯ ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ಎಲ್ಲ ಹೇಳ್ಕೊಂಬಂದಿದ್ದಾರೆ. ಅದು ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ. ನಮ್ಮ ಮುಖ್ಯವಾದದ್ದು ಮನುಷ್ಯನ ಒಂದು ಮೇನ್ ನಮ್ಮದು ಕೆಪ್ಯಾಸಿಟಿ ಏನು ಅಂತಂದರೆ, ಯೋಚನೆ ಮಾಡ್ತೀವಿ, ಮಾತಾಡ್ತೀವಿ. ಇದೆರಡು ಪ್ರಾಣಿಗಳಿಗಿಲ್ಲ. ಪ್ರಾಣಿಗಳಿಗೆ ಅವತ್ತಿನ ದಿನ ಅದಕ್ಕೆ ಊಟ ಬೇಕು, ತಿನ್ನುತ್ತೆ, ಹೊರಟೋಗುತ್ತೆ, ನೆಕ್ಸ್ಟ್ ಏನು ಯೋಚನೆ ಮಾಡೋದಿಲ್ಲ. ಆಮೇಲೆ ಕಮ್ಯುನಿಕೇಟ್, ಇದೆರಡೂ ಶಕ್ತಿ ಇಲ್ಲದೆ ಇರೋದು ಪ್ರಾಣಿಗಳು. ಅದಕ್ಕೆ ನಮ್ಮನ್ನು ಎಲ್ಲ ಜೀವಿಗಳಲ್ಲೂ ಅತ್ಯಂತ ಉತ್ಕೃಷ್ಟವಾದ ಜೀವಿ ಅಂತ ಹೇಳ್ತಾರೆ. ಈಗ ನನ್ನ ಪ್ರಕಾರ ಮಾನವ ಅಂದರೆ ನಾವು ಒಂಥರ ಇಂಟರ್ಮೀಡಿಯೇಟ್. ನೀನು ಪಶುನಾರು ಆಗ್ಬೋದು, ದೇವರಾರು ಆಗ್ಬೋದು. ಪಶುಭಾವ ದೈವಭಾವ ಅಂತಾರಲ್ಲ, ನಮಗೆ ಮನುಷ್ಯಂದೇ ಅದೇ ಬ್ಯೂಟಿ ಅದು. ಈ ಪಶುಗಳಿಗೆ ಮಾನವ ಆಗೋಕ್ಕಾಗಲ್ಲ, ಆದರೆ ಮನುಷ್ಯ ಪಶುನಾರು ಆಗ್ಬೋದು. ನೀವು ನೋಡ್ತಾ ಇದ್ದೀರ ಸಮಾಜದಲ್ಲಿ ನಡೀತಾ ಇರೋದೆಲ್ಲ ಪಶುಭಾವನೇ. ಅದು ನಾವು ಅಂತೀವಲ್ಲ, ಇದು ಹೆಂಗೆ ಹಿಂಗೆ ಮಾಡೋಕ್ಕೆ ಸಾಧ್ಯನಾ ಇವೆಲ್ಲ ಕೆಲಸ ಅಂತ ನಾವು ಅಂತೀವಲ್ಲ, ಅದು ಯಾರು ಮಾಡೋಕ್ಕೆ ಸಾಧ್ಯ? ಯೋಚನೆ ಮಾಡದೇ ಇರೋಂಥವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ, ಅದು ಪಶುಭಾವ. ನೀವು ಇನ್ನೂ ಚಿಕ್ಕ ಕೆಲವ್ರನ್ನ ಹೇಳ್ತೀವಿ, ಅಂಥ ಡಾಕ್ಟ್ರ್ ಫಾರ್ ಎಕ್ಸಾಂಪಲ್, ಡಾಕ್ಟರ್ ಸೇನ್ ಮಂಜುನಾಥ್ ಅವ್ರು ನೋಡಿದಾಗ ನಂಗೆ ದೇವರು ಅನಿಸುತ್ತೆ. ಕೋಟ್ಯಾಂತರ ಜನನ ಅವರು ಪ್ರಾಣ ಕಾಪಾಡಿದ್ದಾರೆ, ಕುಟುಂಬಗಳನ್ನು, ಅವ್ರನ್ನ ದೇವರು ಅಂತೀವಿ. ಅಂದರೆ ಮನುಷ್ಯ ಪ್ರಾಣಿನಾರು ಆಗ್ಬೋದು, ದೇವರಾರು ಆಗ್ಬೋದು. ಮನುಷ್ಯ ಮನುಷ್ಯ ಜೀವಿ ಇದೆಯಲ್ಲ, ನಮ್ಮ ದೇಹದಂಥ ಅದ್ಭುತ ಜಗತ್ತಲ್ಲಿ ಯಾವುದೂ ಇಲ್ಲ. ಕಾರಣ ಏನಂದರೆ, ನೀವು ಸುಮ್ಮನೆ ಹಾಗೆ ನಮ್ಮ ದೇಹನ ನೀವು ಅವಲೋಕನ ಮಾಡ್ಕೊಂಡೋಗಿ, ಮನುಷ್ಯ ನಾನು ಅಂತಂದಾಗ ನನ್ನ ಹೃದಯ ಅದು ಯಾವಾಗ ಬಡಿತ ಶುರು ಆಗುತ್ತೆ ಅಂತಂದರೆ, 3 ತಿಂಗಳಿದ್ದಾಗ ಶುರು ಆಗುತ್ತೆ, 12ನೇ ವೀಕಲ್ಲಿ ಶುರು ಆಗೋದು.
ಅರವತ್ತು ವರ್ಷ, ಎಪ್ಪತ್ತು ವರ್ಷ, ಎಂಬತ್ತು, ತೊಂಬತ್ತು, ನೂರು, ಡಿಪೆಂಡ್ಸ್. ನೀವು ಜಗತ್ತಲ್ಲಿ ಯಾವುದು ಮೋಟಾರು, ಯಾವ ಮಿಷನ್ ಇದೆ ಕಂಟಿನ್ಯೂಸು ಅಷ್ಟು ವರ್ಷ ನೀವು ಸ್ಟಾಪ್ ಮಾಡಿದೆ, ಅದಕ್ಕೆ ಏನೋ ಆರೈಕೆ ಮಾಡಿದೆ, ಅದು ಹಾಗೆ ನಡೆಯೋಂಥದ್ದು ಯಾವುದಿದೆ? ಆಶ್ಚರ್ಯ ಅನಿಸುತ್ತಲ್ವ? ಅದೇ ರೀತಿ ಕಣ್ಣು ನಮ್ಮದು ಕ್ಯಾಟ್ರಾಕ್ಟ್ ಆಗಿ ಕಣ್ಣು ಕಾಣದೇ ಇದ್ಮೇಲೆ ನಮಗೆ ಅದು ಅರ್ಥ ಆಗೋದು, ಅಯ್ಯೋ ಎಷ್ಟು ಇಂಪಾರ್ಟೆಂಟ್ ಅಂತ. ಅಂದರೆ ಅದೇ ರೀತಿ ಕಿಡ್ನಿ, ಕಿಡ್ನಿನ ಎಷ್ಟು ಹಾಳು ಮಾಡ್ಕೊಂತಾರೆ, ಕುಡಿತಾರೆ, ಎಲ್ಲ ಬೇಡದಿದ್ದೆಲ್ಲ ಸೇವನೆ ಮಾಡ್ತಾರೆ, ಅದು ಡಿಟಾಕ್ಸಿಫೈ ಮಾಡಿ 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 ನಮ್ಮ ದೇಹನ ಚೆನ್ನಾಗಿಡುತ್ತೆ. ಹಾಗೆ ನೀವು ದೇಹನ ತಲೆಯಿಂದ ಕಾಲುವರೆಗೂ ನೋಡ್ಕೊಳ್ತಾ ಬಂದರೆ ಪ್ರತಿಯೊಂದು ಅಂಗಾಂಗಗಳಲ್ಲಿ ಡೆಪ್ತಲ್ಲಿ ಹೋಗಬೇಕು ನೀವು. ಸುಮ್ಮನೆ ಬ್ರೈನ್ ಅಥವಾ ಅಂದರೆ ನಿಮ್ಗಾಗಲ್ಲ, ಆ ಬ್ರೈನ್ ಸೋ ಕಾಂಪ್ಲೆಕ್ಸ್, ಆ ಮೆದುಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯನೇ ಆಗಿಲ್ಲ. ಹಾಗಾಗಿ ಪ್ರತಿಯೊಂದು ನೀವು ಒಳಗಡೆ ಒಳಗಡೆ ಒಕ್ಕಾಗ ಸೆಲ್ ಲೆವೆಲ್ಗೆ, ನಮ್ಮ ದೇಹ ಕೋಟ್ಯಾಂತರ ಜೀವಕೋಶಗಳಿದೆ, ಅದರೊಳಗಡೆ ಕ್ರೊಮೋಸೋಮ್ಸ್ಗಳಿದೆ, ಡಿ ಎನ್ ಎ ಇದೆ, ಈ ಮಾಲಿಕ್ಯುಲರ್ ಲೆವೆಲಲ್ಲಿ ಪ್ರತಿಯೊಂದು ಕ್ರಿಯೆ ನಡೆಯುತ್ತಲ್ಲ. ಈಗ ನಾನು ಏನೋ ಮಾತಾಡ್ತಾ ಇದ್ದೀನಿ, ಮಾಲಿಕ್ಯುಲರ್ ಲೆವೆಲಲ್ಲಿ ಈ ಕ್ರಿಯೆ ಹೆಂಗೆ ನಡೀತಾ ಇದೆ, ಬ್ರೈನ್ಗೆ ಸೆನ್ಸ್ ಹೋಗ್ತಾ ಇದೆ, ಅದು ಮಾತಾಡ್ತಾ ಇದೆ, ಈ ಥರ ಎಲ್ಲ ಯಾವುದೇ ಕ್ರಿಯೆ ಆಗ್ಬೋದು, ಅದು ಹೆಂಗೆ ನಡೆಯುತ್ತೆ ಅಂತ ನೀವು ಅದನ್ನು ಡೆಪ್ತಲ್ಲಿ ನೀವು ನೋಡ್ತಾ ಹೋದರೆ ನೀವು ನಿಜವಾಗ್ಲೂ ಆಧ್ಯಾತ್ಮಿಕಕ್ಕೆ ನೀವೇ ಹೊರಟೋಗ್ತೀರ, ನಾನೇನು ಹೇಳೋದೇ ಬೇಡ. ಆ ಲೆವೆಲ್ಗೆ ಆಶ್ಚರ್ಯ ಆಗುತ್ತೆ, ಪ್ರತಿಯೊಂದು ಹಂತದಲ್ಲೂ ಇದು ಸಾಧ್ಯನಾ, ಇದು ಹೇಗೆ ಸಾಧ್ಯ, ದೇಹದಲ್ಲಿ ನಡೆಯುವಂಥ ಪ್ರತಿಯೊಂದು ಕ್ರಿಯೆ ಪರ್ಫೆಕ್ಟ್ ಟು ದ ಕೋರ್ 100%, ಅದು ಕಾಂಪ್ರಮೈಸೇ ಆಗೋದಿಲ್ಲ, ಅದು ನೋ ಕಾಂಪ್ರಮೈಸ್, ಕಾಂಪ್ರಮೈಸ್ ಆಯಿತು ಅಂದರೆ ಕಾಯಿಲೆನೇ ಅದು. ಹಾಗಾಗಿ ಇದೆಲ್ಲ ನಡಿಬೇಕಾದ್ರೆ ಆಶ್ಚರ್ಯ ಆಗುತ್ತೆ, ಯಾವ ಶಕ್ತಿ ಇದನ್ನೆಲ್ಲ ಮಾಡ್ತಾ ಇದೆ, ಈ ಮಾಲಿಕ್ಯೂಲ್ಸ್ಗೆ ಸಿಗ್ನಲ್ ಯಾರು ಕೊಡ್ತಾ ಇದ್ದಾರೆ? ಕೆಲವರಿಗೆ ನಾವು ಹೇಳ್ತೀವಿ ಇದೆಲ್ಲ ನೀವು ಮಾಡಿದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಇದೆಲ್ಲ ತಿಂದರೆ ಕ್ಯಾನ್ಸರ್ ಬರಲ್ಲ ಅಂತ. ಕೆಲವರು ಏನೂ ಮಾಡಿರಲ್ಲ, ಏನೂ ಇಲ್ಲ, ಅವ್ರ ಜೀವನದಲ್ಲಿ ಒಂದು ಸ್ಮೋಕೆ ಮಾಡಿರೋದಲ್ಲ ಲಂಗ್ ಕ್ಯಾನ್ಸರ್ ಅಂತೀವಿ, ಭಾಳ ಒಳ್ಳೆ ಮನುಷ್ಯ, ಏನೋ ಎಲ್ಲ ಚೆನ್ನಾಗೇ ಇದ್ರು, ಅವ್ರಿಗೇನೋ ಒಂದು ಕಾಯಿಲೆ ಬಂದಿದೆ, ಹೆಂಗೆ ಸಾಧ್ಯ ಅಂತ ನಾನು ಬಹಳ ಸಲ ಯೋಚನೆ ಮಾಡ್ತೀನಿ. ಅಲ್ಲಿ ಅಜ್ಜಿನಲ್ಲಿ ಮ್ಯೂಟೇಷನ್ ಆಗಬೇಕು, ಹೆಂಗಾಗುತ್ತದು, ಯಾರು ಮಾಡ್ತಾರೆ, ಎಲ್ಲ ಚೆನ್ನಾಗಿದೆ, ಹಂಗೂ ಯಾರು ಮಾಡ್ತಾರೆ ಅಂತ ನಾವು ನೋಡಿದಾಗ ಆವಾಗ ನಮಗೆ ಭಗವದ್ಗೀತೆ ಅವೆಲ್ಲ ಜ್ಞಾಪಕ ಬಂದ್ಬಿಡುತ್ತೆ, ಕರ್ಮ ಥಿಯರಿ ಅಲ್ಲ, ಏಕೆಂದರೆ ನಮಗೆ ಆನ್ಸರೇ ಸಿಕ್ಕೋದಿಲ್ಲ. ಈ ದೇಹ ಹೆಂಗೆ ನಡೀತಾ ಇದೆ, ಯಾವ ಲೆವೆಲಲ್ಲಿ ನಡೀತಾ ಇದೆ, ನಿಮಗೆ ಗೊತ್ತು ಕೋವಿಡ್ ಸಂದರ್ಭದಲ್ಲಿ ಈ ಸ್ಲಮ್ಮಲ್ಲಿರೋರಿಗೆ ಏನೂ ಆಗೇ ಇರಲಿಲ್ಲ, ಇನ್ಫೆಕ್ಷನ್ ಅವ್ರು ಏನು ಸತ್ತಿಲ್ಲ, ಆದರೆ ದೊಡ್ಡ ದೊಡ್ಡ ಶ್ರೀಮಂತರು ಕೋಟ್ಯಾಧಿಪತಿಗಳು ಸತ್ತೋದ್ರು. ಹೆಂಗೆ ಸಾಧ್ಯ ಇದು, ಅವ್ರಿಗೆ ಇಮ್ಯುನಿಟಿ ಫೈನು, ಇಮ್ಯುನಿಟಿ ಒಂದು ಲೆವೆಲು ಚೆನ್ನಾಗಿತ್ತು, ಆದರೂ ಸಹ ಇವರಲ್ಲೂ ಚೆನ್ನಾಗಿತ್ತು, ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬಂದಾಗ ಎಲ್ಲೋ ಒಂದು ಕಾಣದ ಒಂದು ಶಕ್ತಿ ಇದೆ. ಆಮೇಲೆ ಪ್ರತಿಯೊಂದು ಹಂತದಲ್ಲಿ ನಾವು ಈ ಮಾಲಿಕ್ಯುಲರ್ ಲೆವೆಲಲ್ಲಿ ಜೆನೆಟಿಕ್ಸೇ ಓದಬೇಕಾದ್ರೆ ನನಗೆ ಅನಿಸ್ತಾ ಇರುತ್ತೆ. ನಾನು ಹೇಳಿದೆ ನಿಮಗೆ, ನಮ್ಮ ಹುಟ್ಟು ಹೇಗಾಯಿತು, ಅಂಡಾಣು ವೀರ್ಯಾಣುವಿನ ಮಿಲನದಿಂದ ಆಯಿತು. ಹೇಗೆ ಮಿಲಿಯನ್ಸ್ ಆಫ್ ಸ್ಪರ್ಮು ಕಂಪೀಟ್ ಮಾಡಿ ಒಂದು ಎಗ್ ಜೊತೆ ಅದು ಥೌಸಂಡ್ಸ್ ಆಫ್ ಎಗ್ ಜೊತೆ ಸೇರ್ತು, ಅದು ಒಂದು ಚಾನ್ಸ್ ಫ್ಯಾಕ್ಟ್ರ್. ಆ ನಂತರ ನೀವು ಅದು ಒಂದು ಮಗುವಾಗಿ 9 ತಿಂಗಳು ಏನೂ ತೊಂದರೆ ಇಲ್ಲದೆ ಬದುಕಿ, ಆಮೇಲೆ ಶಿಶುವಾಗಿ ಇದೆಲ್ಲ ಮಾಡಬೇಕು ಅಂದರೆ ನನ್ನ ಪ್ರಕಾರ ನಿಮ್ಮ ಒಂದು ಹುಟ್ಟಿಗೆ ಒಂದು ಅರ್ಥ ಇದೆ. ಆದರೆ ಆ ಅರ್ಥನ ಮಾಡ್ಕೊಳ್ಳೋಷ್ಟಲ್ಲೇ ನಮ್ಮ ಜೀವನ ಕಳೆದೋಗ್ಬಿಡುತ್ತೆ. ತುಂಬ ಜನಕ್ಕೆ ಸಾಮಾನ್ಯವಾಗಿ ಅರ್ಥನೇ ಆಗಲ್ಲ. ನಾವೇನು ಅನ್ಕೊಂತೀವಿ, ಆಲ್ವೇಸ್ ವಿ ಥಿಂಕ್ ಅಬೌಟ್ ದ ಫಿಸಿಕಲ್ ಬಾಡಿ, ನನ್ನ ದೇಹ ಚೆನ್ನಾಗಿರಬೇಕು ಅನ್ನೋದಷ್ಟೇ ನಾವು ಯೋಚನೆ ಮಾಡ್ತೀವಿ. ಆದರೆ ನೇಚರ್ ಇದೆಯಲ್ಲ, ನನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಕಾರಣ ಒಂದಿರಬೇಕು, ಇಲ್ಲ ಅಂದರೆ ಮಿಲಿಯನ್ ಸ್ಪರ್ಮಲ್ಲಿ ನಿಮ್ಮನ್ನ ಯಾಕೆ ಸೆಲೆಕ್ಟ್ ಮಾಡಬೇಕು? ನೀನು ಇಲ್ಲಿಗೆ ಬಂದಮೇಲೆ ನಿಂದು ಏನೋ ಒಂದು ಡ್ಯೂಟಿ ಇದೆ ನೇಚರ್ಗೆ, ನೀನು ಬೇರೆ ನೀನು ಸಮಾಜ ಅದಲ್ಲ, ನೇಚರ್ಗೆ ನಿಂದು ಒಂದು ಡ್ಯೂಟಿ ಇದೆ. ಅವರ್ ಬಾಡೀಸ್ ಮೇಡ್ ಅಪ್ ಆಫ್ 5 ಎಲಿಮೆಂಟ್ಸ್ ಅಂತಲೇ ಗೊತ್ತು ನಿಮಗೆ. ಸಾಮಾನ್ಯವಾಗಿ ನಾನು ಈ ಬಹಳಷ್ಟು ಜನ ಈ ಬ್ರೈಬ್ ಮಾಡೋದು, ಮೋಸ ಮಾಡಿ ಇವ್ರನ್ನೆಲ್ಲ ನೋಡಿದಾಗ ನನಗೆ ಒಂದು ಆಶ್ಚರ್ಯ ಆಗುತ್ತೆ. ನಂದು ಅದು ನೀವು ನಗ್ಬೋದೇನೋ, ಆದರೆ ನಾನು ಯಾವಾಗಲೂ ಯೋಚನೆ ಮಾಡೋದೇನು ಅಂದರೆ, ಈಗ ನನ್ನದೇ ದೇಹ ಆಗಲಿ ಮತ್ತೊಬ್ಬರದ ದೇಹ ಆಗಲಿ, ನಾನು ತುಂಬ ಚೆನ್ನಾಗಿ ನಾನು ಬರೀ ಬಾದಾಮಿ ಅಂಥದನ್ನು ಡೇಟ್ಸ್ ತಿನ್ಕೊಂಡು ಸುಖದ ಸುಪ್ಪತ್ತಿಗಿಲಿ ಚೆನ್ನಾಗಿದ್ದೀನಿ, ಫೈನ್, ನನ್ನ ದೇಹ ಚೆನ್ನಾಗಿ ನಾನು ಇಟ್ಕೊಂಡಿದ್ದೀನಿ, ಯಾರೋ ಬಡವ ಅವನಿಗೆ ಏನೂ ಇಲ್ಲ, ಹಿಂಗಿದ್ದಾನೆ ಅವನು, ಇವತ್ತು ನಾಳೆ ಅವನು ಸಾಯೋ ಥರ ಇದ್ದಾನೆ, ಫೈನಲಿ ಆಯಿತು ನಾವೆಲ್ಲ. ಆದರೂ ನಾನು ಏನು ಮಾಡಿದ್ದೀನಿ, ನೇಚರ್ ನನಗೆ ಇಷ್ಟೆಲ್ಲ ಪ್ರೊವೈಡ್ ಮಾಡ್ತಲ್ಲ, ನೇಚರ್ದೊಂದು ಪರ್ಪಸ್ ಇದೆ, ನಾನು ಇಷ್ಟೆಲ್ಲ ನಿನಗೆ ಕೊಟ್ಟಿದ್ದೀನಿ, ನೀನು ಏನು ಕೊಡ್ತಾ ಇದೆಯಾ, ಅದು ಕೇಳುತ್ತದೋ. ಅದಕ್ಕೆ ಇದು ನಾವು ಲಾ ಆಫ್ ಥರ್ಮೋಡೈನಾಮಿಕ್ಸಲ್ಲಿ ಹೇಳ್ತೀವಲ್ಲ, ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಎನರ್ಜಿ, ನಾನು ಒನ್ ಫಾರ್ಮ್ ಆಫ್ ಎನರ್ಜಿ, ನಾನು ಇನ್ನೇನು ಅಲ್ಲ, ಮಾಲಿನಿ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ಈ ಎನರ್ಜಿನ ನಾನು ಯಾವ ರೀತಿ ಉಪಯೋಗಿಸ್ತಾ ಇದ್ದೀನಿ ಅನ್ನೋದು ಬಹಳ ಮುಖ್ಯ. ಈಗ ಆ ಮನುಷ್ಯನಲ್ಲೂ ಒಂದು ಎನರ್ಜಿ ಕಮ್ಮಿ ಇದೆ, ಫೈನಲಿ ಇಬ್ಬರೂ ಸಾಯ್ತೀವಿ, ಏನಾಯಿತು ಅಂತ ನಾವು ಯೋಚನೆ ಮಾಡಿದರೆ ವಾಟ್ ನೆಕ್ಸ್ಟ್ ಅಂದರೆ, ಅವನ ದೇಹನೂ ಬ್ಯಾಕ್ಟೀರಿಯಾಗಳು ತಿನ್ನುತ್ತೆ,
ನನ್ನ ದೇಹನೂ ತಿನ್ನುತ್ತೆ, ಅವನ ದೇಹ ತಿನ್ನಕ್ಕೆ ಅದಕ್ಕೆ ಒಂದು ತಿಂಗಳು ಸಾಕು. ನನ್ನ ದೇಹನ ಅದ್ಭುತವಾಗಿ ಎಂಜಾಯ್ ಮಾಡ್ಕೊಂಡು ತಿನ್ನುತ್ತೆ, ಕಾರಣ ತುಂಬ ಚೆನ್ನಾಗಿ ಇರುತ್ತೆ. 6 ತಿಂಗಳು ಫೈನಲಿ ನಾನು ಏನಾದರೆ ಮಣ್ಣಿಗೆ ಹೋದೆ. ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಅದು ಭೂಮಿಲಿ ಸೇರ್ಕೊಂತು ಗಿಡಕ್ಕೆ ಹೋಯ್ತು, ಆ ಗಿಡ ಅದನ್ನೆಲ್ಲ ತಗಂತು ಫಲ ಕೊಡ್ತು. ಒಂದು ಫಾರ್ಮ್ ಆಫ್ ಎನರ್ಜಿಯಿಂದ ನಾನು ಇನ್ನೊಂದು ಫಾರ್ಮ್ ಆಫ್ ಎನರ್ಜಿಗೆ ಹೋದಾಗ ನಾನು ದೇಹಕ್ಕೋಸ್ಕರ ಇಷ್ಟೊಂದು ಕಷ್ಟಪಡೋಂಥದ್ರಲ್ಲಿ ಫೈನ್, ಎಲ್ಲ ಚೆನ್ನಾಗಿರಬೇಕು, ಎಲ್ಲರಿಗೂ ಬೇಕು. ನಾನು ಹೇಳೋದು ಬೇಸಿಕ್ ನೀಡ್, ನಾನು ನೀವು ಆ ಥರ ಇರಿ ಈ ಥರ ಇರಿ ಅಂತ ಹೇಳೋಕ್ಕಾಗಲ್ಲ. ಒಂದು ಲೆವೆಲ್ಗೆ ಫೈನ್. ಅದರ್ ದೆನ್ ದ್ಯಾಟ್ ನಾವು ಈ ಮಾಲಿಕ್ಯುಲರ್ ಲೆವೆಲಲ್ಲಿ ಹೋದಾಗ ಆಶ್ಚರ್ಯ ಆಗುತ್ತೆ. ಕಾರಣ ಏನಂದರೆ, ಈಗ ನಿಮಗೆ ಗೊತ್ತಿರ್ಬೋದು ಇದು ನ್ಯೂಟನ್ಸ್ ಥರ್ಡ್ ಲಾ, ಟು ಎವ್ರಿ ಆ್ಯಕ್ಷನ್ ದೆರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ನನಗೆ ಗೊತ್ತಿರೋ ಹಾಗೆ, ನನ್ನ ಅನುಭವಕ್ಕೆ ಬಂದಿರೋ ಹಾಗೆ, ನಾನು ಒಂದು ಕೆಲಸ ಮಾಡಿದ್ರೆ ನೇಚರಿಂದ ಬೌನ್ಸ್ ಬ್ಯಾಕ್ 10 ಒಳ್ಳೆಯದಾಗುತ್ತೆ. ನಾವು ಒಂದು ಟು ಎವ್ರಿ ಆ್ಯಕ್ಷನ್, ಇಟ್ ಇಸ್ ಅ ಪ್ರಿನ್ಸಿಪಲ್ ಇನ್ ಫಿಸಿಕ್ಸ್, ನ್ಯೂಟನ್ಸ್ ಥರ್ಡ್ ಲಾ ಅದು ಹೇಳೋದು, ಟು ಎವ್ರಿ ಆ್ಯಕ್ಷನ್ ದರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಹಾಗೇ ಆಗುತ್ತೆ. ಅದನ್ನೇ ಈಗ ಎಲ್ಲರೂ ಶುರು ಮಾಡಿದಾರಲ್ಲ, ಕರ್ಮ ಕಮ್ಸ್ ಬ್ಯಾಕ್ ಅಂತಾರಲ್ಲ, ದಟ್ ಈಸ್ ನ್ಯೂಟನ್ಸ್ ಥರ್ಡ್ ಲಾ. ಹಾಗಾಗಿ ನೀವು ಎಷ್ಟು ತಿಳಿತಾ ಹೋಗ್ತಾ ಹೋಗ್ತಾ ಇರ್ತೀರ, ನೀವು ಅಷ್ಟು ಸಿಂಪಲ್ ಆಗಿಬಿಡ್ತೀರ. ನೀವು ನೀವು ಅದಕ್ಕೆ ಹೇಳೋದು, ವಿದ್ಯೆ ಇದೆಯಲ್ಲ ಅದು ಮನುಷ್ಯನ ಬೇರೆ ಮಟ್ಟಕ್ಕೆ ಎತ್ತುತ್ತೆ ಅನ್ನೋದಕ್ಕೆ ನೀವು ಓದಬೇಕು. ಓದ್ತಾ ಓದ್ತೇನಾಗುತ್ತೆ, ನಾನು ದೇಹ ಅಲ್ಲ, ನಾನು ದೇಹ ಅಲ್ಲ ಅಂದಮೇಲೆ ಏನು, ನಾನು ಆತ್ಮನ. ರಮಣ ಮಹರ್ಷಿಗಳು ಅದನ್ನೇ ಅಲ್ವ ಹೇಳಿದ್ದು, ನೀನು ಯಾರು ಅಂತ ಅನ್ನೋದ್ರ ಬಗ್ಗೆನೇ ಅವ್ರದ್ದು ದೊಡ್ಡ ಇದು. ನೀನು ಯಾರು ನೀನು ಅರ್ಥ ಮಾಡ್ಕೋ. ಆದರೆ ಹಿಂದೇನಾಗ್ತಾ ಇದೆ ಅಂದರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಆತ್ಮಕ್ಕೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಭಾಳ ಇಂಪಾರ್ಟೆನ್ಸ್. ನಾನು ಯಾರು ಅನ್ನೋದು ಅರ್ಥ ಮಾಡ್ಕೊಳ್ಳೋಕ್ಕೆ ಬುದ್ಧ ಆಗ್ಬೋದು, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೋದು ನೀನು ಯಾರು ಫಸ್ಟ್ ಅದನ್ನು ನೋಡು. ಆದರೆ ವೆಸ್ಟರ್ನರ್ ಥಿಂಕಿಂಗ್ ಏನು ಅಂದರೆ, ಅವ್ರಿಗೆ ಒಳಗಿನ ಆನಂದಕ್ಕಿನ್ನ ಹೊರಗಿನ ಭೌತಿಕ ಆನಂದ ಹೆಚ್ಚು. ಜಾಸ್ತಿ ದುಡ್ಡು, ಬೆನ್ಸ್, ಬುಗಟ್ಟಿ ವಾಯನ್ ಕಾರ್ಗಳು, ದೊಡ್ಡ ಪಾಶ್ ಬಂಗಲೆ ಇದೆಲ್ಲ ಇದ್ದರೆ ಖುಷಿಯಾಗಿರ್ತೀವಿ ಅಂತ ಅನ್ಕೊಂತೀವಿ. ಖಂಡಿತ ಸಾಧ್ಯ ಇಲ್ಲ. ನಾವು ತುಂಬ ಓದಬೇಕು. ಈ ಮಾಲಿಕ್ಯುಲರ್ ಲೆವೆಲಲ್ಲಿ ಓದಾಗ ಇದು ಅದ್ಭುತ ಇದು. ಕೊನೆಯದಾಗಿ ದೇವ್ರ ಬಗ್ಗೆ ಒಂದು ಫೈನಲ್ ಒಂದು ಕನ್ಕ್ಲೂಷನ್ ಹೇಳಬೇಕು ಅಂದರೆ, ಕಬೀರನ ಒಂದು ದೋಹದಲ್ಲಿ ಹೇಳ್ತಾರಲ್ಲ, ದೇವರು ಮಂದಿರದಲ್ಲೂ ಇಲ್ಲ, ಮಸೀದಿಯಲ್ಲೂ ಇಲ್ಲ, ಕಾಬದಲ್ಲೂ ಇಲ್ಲ, ಕೈಲಾಸದಲ್ಲೂ ಇಲ್ಲ, ದೇವರು ನಮ್ಮ ಪಕ್ಕದಲ್ಲಿದ್ದರೂ ನಾವು ಅವನನ್ನು ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ. ಅಂದರೆ ನಮ್ಮ ಪಕ್ಕ ದೇವರಂಥ ಮನುಷ್ಯರು ಇರ್ತಾರೆ, ಮನುಷ್ಯರಲ್ಲೇ ದೇವರು ಇದ್ದಾರೆ. ಆದರೆ ಅದನ್ನು ಅರ್ಥ ಮಾಡ್ಕೊಂಡು ಗುರುತಿಸೋಂಥ ಶಕ್ತಿ ನಮಗಿಲ್ಲ. ಒಳ್ಳೆ ಕೆಲಸ ಮಾಡೋರನ್ನ ನಾವು ದೈವಿ ಭಾವ ದೇವರು ಅಂತೀವಿ, ಕೆಟ್ಟ ಕೆಲಸ ಮಾಡೋರನ್ನ ರಾಕ್ಷಸರು ಅಥವಾ ಪಶುಭಾವ ಅಂತೀವಿ. ಫೈನಲಿ ದೇವರು ಅಂದರೆ ಒಂದು ಕಾಸ್ಮಿಕ್ ಎನರ್ಜಿ. ಅದನ್ನು ನೀವು ಒಳ್ಳೆಯ ಶುದ್ಧ ಮನಸ್ಸಿನಿಂದ ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತವಾಗಲೂ ಅದರ ಅನುಭವನೂ ಆಗುತ್ತೆ. ಅದು ನಮಗೆ ಒಂದು ಸಾಕ್ಷಾತ್ಕಾರ ಅಂತ ಹೇಳ್ತೀವಲ್ಲ, ಅದು ಸೆನ್ಸ್ ಆಗುತ್ತದೆ ಒಂದು ಪಾಯಿಂಟಲ್ಲಿ. ಸೊ ಮೇಡಮ್, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ 3 ಜನ ಮಕ್ಕಳಿರ್ತಾರೆ, 3 ಜನ ಗಂಡು ಮಕ್ಕಳಿರ್ತಾರೆ, ಬಟ್ 3 ಜನ ಬೇರೆ ಬೇರೆ ಇರ್ತಾರೆ. ಅವ್ರಿಗೆ ಒಂದೇ ತಾಯಿ, ಒಂದೇ ತಂದೆ, ಮತ್ತು ಅವರು ಪರಿಸರ ಕೂಡ ಒಂದೇ, ಅವರು ಬೆಳೆದು ಬಂದಿರೋ ರೀತಿ ಕೂಡ ಒಂದೇ. ಒಬ್ಬರು ಬೇರೆ ಥರ ಇರ್ತಾರೆ, ಇನ್ನೊಬ್ಬರು ಬೇರೆ ಥರ ಕ್ಷೇತ್ರನ ಆಯ್ಕೆ ಮಾಡ್ಕೊಳ್ತಾರೆ, ಒಬ್ಬರು ತುಂಬ ಸಕ್ಸಸ್ಫುಲ್ ಆಗ್ತಾರೆ, ಇನ್ನೊಬ್ಬರು ಆಗದೇ ಇರಬಹುದು, ಇನ್ನೊಬ್ಬರು ಬೇರೆ ದೇಶಕ್ಕೆ ಹೋಗ್ತಾರೆ. ಈ ಥರ ಇನ್ನೊಬ್ಬರು ನೆಗೆಟಿವ್ ಆಗ್ಬೋದು, ಕೆಲವರು ಆ್ಯಂಟಿ ಸೋಷಿಯಲ್ ಆಗ್ಬೋದು ಕೆಲವರು. ಸೊ ಇದು ಯಾಕೆ ಹಿಂಗಾಗುತ್ತೆ ಸರ್? ಈಗ ಮನುಷ್ಯ ಅಂದಮೇಲೆ ಜಗತ್ತಲ್ಲಿ ಇರುವ ಎಲ್ಲ ಮನುಷ್ಯನ ನೀವು ತಗೊಂಡ್ರು, ಮನುಷ್ಯ ಅಂದರೆ ನಮಗೆ ಮಾಮೂಲು ಕಣ್ಣು ಮೂಗು ಕಿವಿ ಕೂದಲು ಬಣ್ಣ ಎಲ್ಲ ಇದೆ. ಆದರೆ ಒಬ್ಬರು ಥರ ಇನ್ನೊಬ್ಬರು ಇರೋಕ್ಕೆ ಸಾಧ್ಯವೇ ಇಲ್ಲ. ಐಡೆಂಟಿಕಲ್ ಟ್ವಿನ್ಸ್ ಅಂತೀವಲ್ಲ, ಅವಳಿ ಜವಳಿಲಿ ಐಡೆಂಟಿಕಲ್ ಟ್ವಿನ್ಸ್, ಐಡೆಂಟಿಕಲ್ ಟ್ವಿನ್ಸಲ್ಲಿ ಮಾತ್ರ ಒಂದೇ ಥರ ಇರ್ತಾರೆ ನೋಡೋಕ್ಕೆ, ತದ್ರೂಪಿ ಅವಳಿಗಳು ಅಂತೀವಲ್ಲ ಒಂದೇ ಥರ. ಏನಕ್ಕೆ ಅಂದರೆ ಫರ್ಟಿಲೈಸ್ ಆದಮೇಲೆ ಎರಡು ಸಪ್ರೇಟ್ ಆಗೋದು, ಎರಡು ಬೆಳೆಯೋದು. ಹಾಗಾಗಿ ಎಲ್ಲ ಜೀನೋಮು ಎಲ್ಲ ಒಂದೇ ಇರೋದ್ರಿಂದ ಐಡೆಂಟಿಕಲ್ ಟ್ವಿನ್ಸ್ ಮಾತ್ರ ಒಂದೇ ಇದ್ರೂ ಅವರ ಒಂದು ಡರ್ಮೆಟೋಗ್ರಾಫಿಕ್ಸ್ ಅಂತ ನಾವೇನು ಹೇಳ್ತೀವಿ, ಪಾಮ್ ಇದಾಗ್ಬೋದು, ಪ್ರಿಂಟ್ ಆಗ್ಬೋದು, ರೆಟೈನಲ್ಲಿ ಇದಾಗ್ಬೋದು, ಆಧಾರ್ ಕಾರ್ಡ್ ಹೋದಾಗ ಬದಲಾವಣೆ ಇದ್ದೇ ಇದೆ ಐಡೆಂಟಿಕಲ್ ಟ್ವಿನ್ಸಲ್ಲೂ. ಅದರ ಹೊರತಾಗಿ ಜಗತ್ತಲ್ಲಿ ನೀವು ಯಾವುದೇ ಜನಾಂಗ ತಗೊಳ್ಳಿ, ಈಗ ನೀಗ್ರೋಸ್ನ ನಾವು ನೋಡಿದಾಗ ನಮಗೆ ಎಲ್ಲ ಒಂದೇ ಥರ ಕಾಣ್ತಾರೆ, ಆದರೆ ಒಂದೇ ಥರ ಇರಲ್ಲ ಯಾರೂ. ಆಮೇಲೆ ನಾವು ಚೈನೀಸ್ನ ನೋಡಿದಾಗ ಎಲ್ಲ ಒಂದೇ ಫೇಸ್ಗಳು, ಆದರೂ ಬದಲಾವಣೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಬ್ಬರಿಂದ ಮತ್ತೊಬ್ಬರಿಗೆ ಒಂದು ಸಣ್ಣ ಬದಲಾವಣೆಗಳು, ಸಣ್ಣದೇನು ದೊಡ್ಡದೇ ಇರುತ್ತೆ, ಗೊತ್ತಾಗುತ್ತೆ ನಮಗೆ. ಹಾಗಾಗಿ ನಾವು ಇವರು ಅವರು ಅಂತ ಹೇಳಿ ಐಡೆಂಟಿಫೈ ಮಾಡ್ತೀವಿ. ಕಾರಣ ಏನಂತಂದರೆ, ಈ ಒಂದು ಫರ್ಟಿಲೈಸೇಷನ್ನು, ಈಗ ನಮ್ಮದು ಗೆಮಿಟ್ ಫಾರ್ಮೇಷನ್ ಅಂತ ಏನು ಹೇಳ್ತೀವಿ, ಅಂಡಾಣು ವೀರ್ಯಾಣು, ಇವುಗಳ ಫಾರ್ಮೇಷನ್ ಆಗಬೇಕಾದ್ರೆ ರಿಕಾಂಬಿನೇಷನ್ ಅಂತ ಒಂದು ಪ್ರಾಸೆಸ್ ಆಗುತ್ತೆ.
ಕ್ರಾಸಿಂಗ್ ಓವರ್ ಅಂತ ನಾವು ಕರಿತೀವಿ. ಕ್ರಾಸಿಂಗ್ ಓವರಲ್ಲಿ ರೀಶಫ್ಲಿಂಗ್ ಆಗ್ತಾ ಬರುತ್ತೆ, ನನ್ನ ಕ್ಯಾರೆಕ್ಟರ್ ಏನಿದೆ, ಆಮೇಲೆ ನನ್ನ ಸಂಗಾತಿಯ ಕ್ಯಾರೆಕ್ಟರ್ದು, ಅದು ಆ ಒಂದು ಕ್ರೋಮೋಸೋಮ್ಸ್ಗಳಲ್ಲಿರುತ್ತಲ್ಲ, ಕ್ರೋಮೋಸೋಮಲ್ಲಿ ಕ್ರಾಸಿಂಗ್ ಓವರ್ ಅಂತ ಆಗುತ್ತೆ. ಅಂದರೆ ಗುಣಗಳೇನಿದೆ, ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಗುಣಗಳ ಎಕ್ಸ್ಚೇಂಜು. ನೀವು ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ಈ ನಮ್ಮ ಜೀನ್ಸ್ಗಳನ್ನು ನೀವು ಕ್ರಾಸ್ ಓವರ್ ಮಾಡಿ ಅದನ್ನು ಇದು ಇದಕ್ಕೆ ಸೇರಿ ಇದಕ್ಕೆ ಇದಾಯಿತು, ಇದಕ್ಕೆ ಸೇರಿ ಇದಾಯಿತು ಅಂತ ನೀವು ನೋಡಿದ್ರೆ ಜಗತ್ತಲ್ಲಿ ನಾವು ಎಷ್ಟು ಪಾಪ್ಯುಲೇಷನ್ ಇದೆ ಅದಕ್ಕಿಂತ ಜಾಸ್ತಿ ಕಾಂಬಿನೇಷನು ಸಿಕ್ಕುತ್ತೆ ನಮಗೆ. ಡಿಫ್ರೆಂಟ್ ಕಾಂಬಿನೇಷನು, ನೀವು ಒಂದ್ರ ಜೊತೆ ಒಂಚೂರು ಆ ಕಡೆ ಈ ಕಡೆ ಆದರೂ ಇನ್ನೊಂದು ಕಾಂಬಿನೇಷನ್ ಕ್ರಾಸಿಂಗ್ ಓವರಲ್ಲಿ ರಿಕಾಂಬಿನೇಷನ್ ಅಂತಾಗುತ್ತೆ. ಅದಕ್ಕೆ ಈಗ ನೀವು ಚಲನಚಿತ್ರದಲ್ಲಿ ನೋಡಿರ್ಬೋದು, ತಂದೆ ಥರನೇ ಮಗ, ಮಗನ ಥರನೇ ಮೊಮ್ಮಗ, ಟ್ರಿಪಲ್ ಆ್ಯಕ್ಟಿಂಗು ಡಬಲ್ ಆ್ಯಕ್ಟಿಂಗು ಸಾಧ್ಯವೇ ಇಲ್ಲ. ಅದು ಕಾರಣ ಏನಂದರೆ ಕ್ರಾಸಿಂಗ್ ಓವರ್ ಆಗುತ್ತೆ. ಐಡೆಂಟಿಕಲ್ ಟ್ವಿನ್ಸ್ ಬಿಟ್ಟರೆ ತಂದೆ ಥರ ಮಗ ಇರೋಕ್ಕೆ ಸಾಧ್ಯವೇ ಇಲ್ಲ. ಇರುತ್ತೆ, ಸಿಮಿಲಾರಿಟೀಸ್ ಇರುತ್ತೆ, ಹೈಟು ಕಲರು ಸ್ವಲ್ಪ ಮೂಗು ಪ್ರಾಮಿನೆಂಟು ಒಂದೇ ಥರ ಇರುತ್ತೆ, ಆದರೆ ಆ್ಯಸ್ ಸಚ್ ಅವ್ರ ಥರನೇ ಇವರು ಇರೋಕ್ಕೆ ಸಾಧ್ಯವೇ ಇಲ್ಲ. ಅದಿರೋದು ಐಡೆಂಟಿಕಲ್ ಟ್ವಿನ್ಸಲ್ಲಿ ಮಾತ್ರ. ಓಕೆ, ಸೊ ಹಾಗೆ ದೇವ್ರ ಬಗ್ಗೆ ಮಾತಾಡೋಕ್ಕೆ ನಾವು ಪ್ರಯತ್ನ ಪಟ್ವಿ ಅಂದರೆ, ಯಾಕೆಂದರೆ ಇದು ಮುಗಿಯಲಾರದಂಥದ್ದು, ಹಿಂಗಾಗಿ ಸೊ ಇಲ್ಲಿಗೆ ಇದನ್ನು ನಾನು ನಿಲ್ಲಿಸ್ತಾ ಇದ್ದೀನಿ. ಬಟ್ ಅದ್ಭುತವಾಗಿ ನಮ್ಮ ಮೇಡಮ್ ಹೇಳಿದರು ಹೆಂಗೆ ಕಂಬೈನ್ ಮಾಡಿದರು ಸ್ಪಿರಿಚುವಾಲಿಟಿ ಮತ್ತು ನಮ್ಮ ಫಿಸಿಯಾಲಜಿನ ಮತ್ತು ನಮ್ಮ ಮೆಡಿಸಿನ್ನ ನಮ್ಮ ಜೆನೆಟಿಕ್ಸ್ನ ಅನ್ನೋದ್ರ ಬಗ್ಗೆ. ಸೊ ಈ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್. ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಸೊ ಸ್ನೇಹಿತರೆ, ಈ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ದರೆ, ಅನುಮಾನಗಳಿದ್ದರೆ, ಆಕ್ಷೇಪಣೆಗಳಿದ್ದರೆ, ಅನಿಸಿಕೆಗಳಿದ್ದರೆ ಏನೇ ಇದ್ರೂ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.